ಹನುಮನ್ ದೇವಸ್ಥಾನ ಮಾಡಿದೀವಿ ಅದ್ರ ಮುಂದೆ ನಾವು ಬೋಟ ಮಾಡ್ಕೊಂಡಿವಿ ಅದೇ ಅಧಿಕ ಉರಿಯಲ್ವ ಶಾಸಕರಿಗಾಗ್ಲಿ ಕಾಂಗ್ರೆಸ್ ಈಗ ನಾನು ಓಟ್ ಹಾಕಿವಿ ಅವ್ರಿಗೆ ನಾನು ಹಾಕಿವಿ ನಾನು ಕಾಂಗ್ರೆಸ್ ಕಾರ್ಯಕರ್ತ ನಾನು ಆದ್ರೂ ಇದಕ್ಕೆ ಹೋರಾಟ ಕೊಡ್ತೀನಿ ಇಲ್ಲಿ ಯಾವ ರಾಜಕೀಯ ಯಾವ ಬಿಜೆಪಿ ಯಾವ ಜೆಡಿಎಸ್ ಡಿ ಯಾವ ಕಾಂಗ್ರೆಸ್ ಏನು ಬೇಕಾಗಿಲ್ಲ ನಮ್ಗೆ ನಾವ್ ಹಿಂದೂಗಳೆಲ್ಲ ಒಂದೇ ನಮ್ ಇಲ್ಲಿ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಇಲ್ಲಿ ಇಷ್ಟು ಜನ ಇದ್ದಾರೆ ಸರ್ ಬಾವುಟ ಇಳಿಸ್ಬೇಕು ಅಂತ ಒಬ್ಬರ ಕೈಲಿ ಇಳಿಸಿ ಸರ್ ನೀವು ಕೆರಗೋಡ ಹೊಬ್ಳಿ ಯಾರು ಫ್ಲಾಗ್ ಎಳ್ಸಿ ಅಂತ ಯಾರು ವಿರೋಧ ಮಾಡಿ ಯಾಕೆ ಹಿಂಗಾಯ್ತು ಅಂತ ಜನ್ವರಿ ಇಪ್ಪತ್ತೆರಡು ರಾಮ ಜನ್ಮಭೂಮಿ ದೇಶಾದ್ಯಂತ ವಿಶ್ವದಾದ್ಯಂತ ರಾಮ ಮಂದಿರದ ಬಗ್ಗೆ ಚರ್ಚೆ ಕರ್ನಾಟಕದಲ್ಲಿ ಕೂಡ ಭಾಳ ಸೆಲೆಬ್ರೇಟ್ ಮಾಡಿದರು ಬಟ್ ಈಗ ಕರ್ನಾಟಕ ಕೆರಗೋಡು ವಿಚಾರದಲ್ಲಿ ಚರ್ಚೆ ಆಗ್ತಿದೆ ಮಂಡ್ಯ ಜಿಲ್ಲೆಯ ಕೆರಗೋಡು ಈ ಹಿಂದೆ ಇದು ವಿಧಾನಸಭಾ ಕ್ಷೇತ್ರ ಕೆರಗೋಡು ಎರಡು ಸಾವಿರದ ಎಂಟುವರೆಗೂ ಎಮ್ ಎಲ್ ಎ ಕಾನ್ಸ್ಟುಯನ್ಸಿ ಇದೊಂದು ಕ್ಷೇತ್ರ ಆಗಿತ್ತು ಚೌಡೈನವರು ಅವರು ಸೇರಿದಂಗೆ ಇಲ್ಲಿ ಎಮ್ ಎಲ್ ಎಗಳಾಗ್ತಿದ್ರು ಈ ಕ್ಷೇತ್ರ ಈಗ ಕೆರಗೋಡು ಮಂಡ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಈ ಕೆರಗೋಡಲ್ಲಿ ಏನು ಅತಿ ದೊಡ್ಡ ಧ್ವಜಸ್ತಂಭ ಇದರಲ್ಲಿ ನ್ಯಾಷನಲ್ ಫ್ಲಾಗು ಕೂಡ ಹಾಸ್ಟಿಂಗ್ ಮಾಡ್ತಾರೆ ರಣ ರಾಜಸ್ವ ಫ್ಲಾಗು ಹಾಸ್ಟಿಂಗ್ ಮಾಡ್ತಾರೆ ಆದರೆ ಹನ್ಮದ್ ವಜಾ ಆರಿಸಿದ್ದು ಮತ್ತು ಇಳಿಸಿದ್ದು ಭಾಳ ದೊಡ್ಡ ಇಶ್ಯೂ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟದ ದಿಂದ ಈಗ ದೊಡ್ಡ ಪ್ರತಿಭಟನೆ ಕಾಂಗ್ರೆಸ್ನವ್ರು ಹಿಂದೂ ವಿರೋಧಿಗಳು ಈ ಸಂಬಂಧಪಟ್ಟಂಗೆಲ್ಲ ಸಮಸ್ಯೆ ಮಾಡ್ತವ್ರೆ ನಮ್ಮ ದೇಶ ನಮ್ಮ ಜಾಗ ನಾವಾರ್ಸೋಕ್ಕೂ ಬಿಡಲ್ಲ ಅನ್ನೋದು ಅವರ ಒಂದು ಆರೋಪ ಸೊ ಇಲ್ಲಿ ಸಂಘರ್ಷ ಆಗ್ತಿದ್ದ ಕಾರಣ ಈಗ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿ ಕೆರಗೋಡಲ್ಲಿ ಯಾರೂ ಸಾರ್ವಜನಿಕರು ಇಲ್ಲಿ ಪ್ರವೇಶ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಂದೋಬಸ್ತ್ ಮಾಡಿ ಇಲ್ಲಿದ್ದಾರೆ ನಿನ್ನೆ ಆರು ಶೋಕ್ ಸೇರಿದಂತೆ ಬಿಜೆಪಿ ನಾಯಕರು ಪ್ರೀತಮ್ ಗೌಡ ಎಲ್ಲರೂ ಕೂಡ ಇಲ್ಲಿ ಬರಬೇಕಾದ್ರೆ ಅರೆಸ್ಟ್ ಆದ್ರೂ ಈಗ ಕುಮಾರಸ್ವಾಮಿ ಕೂಡ ಏನು ಸ್ವಲ್ಪ ಇಲ್ಲಿಗೆ ಬರ್ತಾರೆ ಸೊ ನೀವು ನೋಡ್ಬೋದು ಇಲ್ಲೆಲ್ಲ ನಮ್ಮ ಆರಕ್ಷಕರೆಲ್ಲ ಇಲ್ಲೆಲ್ಲ ಸೆಕ್ಯೂರಿಟಿ ಇದು ಮಾಡಿದ್ದಾರೆ ಇನ್ನು ನಾನು ಆ ಭಾಗಕ್ಕೆ ನಮ್ಮ ಕ್ಯಾಮ್ರಾಮ್ ಪ್ಯಾನ್ ಮಾಡೋಕೆ ಹೇಳ್ತೀನಿ ಈ ಅನು ಫ್ಲ ಧ್ವಜಸ್ತಂಭ ಇದೆ ಅದರ ಆಪೋಸಿಟು ಆಂಜನೇಯ ದೇವಸ್ಥಾನ ಇಲ್ಲೆಲ್ಲ ಏನು ಇಪ್ಪತ್ತೆರಡನೇ ತಾರೀಕು ಜನ್ವರಿ ಇಪ್ಪತ್ತ ಎರಡನೇ ತಾರೀಕು ರಾಮ ಜನ್ಮಭೂಮಿ ಈವೆಂಟ್ ಏನಾಯಿತು ಆ ಸಂದರ್ಭದಲ್ಲಿ ಇದನ್ನು ಜನ ಸೆಲೆಬ್ರೇಟ್ ಮಾಡಿದರು ಸೊ ಈಗ ಕೆರ್ಗೋಡು ಭಾಳ ಚರ್ಚಿತ ವಿಷಯ ಕರ್ನಾಟಕದಲ್ಲಿ ಈಗ ಕೆರಗೋಡು ಸುತ್ತಮುತ್ತ ಹಳ್ಳಿಗಳು ಏನು ಶಿವಾರ ಆಗ್ಬೋದು ಹಳ್ಳಿ ಆಗ್ಬೋದು ಹಿಂಗೆ ಸೇರಿದಂಗೆ ಎಲ್ಲ ಗ್ರಾಮಸ್ರು ಈ ಭಾಗದಲ್ಲಿ ಸೇರ್ತಿರ್ತಾರೆ ಮಲ್ಲಿಗೆರೆ ಅಲ್ಲಿ ಅಲ್ಲೇಗೆರೆ ಎಲ್ಲ ಚಂದ್ಗಾಲು ಉಲ್ವಾನ ಎಲ್ಲ ಸೇರಿದಂಗೆ ಯಾಕೆ ಈ ವಿಷಯ ಹೇಳ್ತಾವನೆ ಅಂತಂದರೆ ನಾನು ಕೂಡ ಈ ಅವನೇ ಬೆಸಗ್ರಹಳ್ಳಿ ಅವನು ನಮ್ಮ ಜಿಲ್ಲೆ ಆ ಕಾರಣಕ್ಕೋಸ್ಕರ ಜಾಸ್ತಿ ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ವೀಕ್ಷಕರೆ ನಿಮಗೆ ಈಗ ಇಲ್ಲಿ ಕೆರಗೋಡವರ ಯಾವರವರು ಕೆರಗೋಡು ಯಂಗ್ಸ್ಟರ್ಗಳವರೇ ನಮಸ್ಕಾರ ಮಾತಾಡಕ್ಕೆ ಬರ್ರಿ ಏನ್ ಹಿಂಗ್ ಬಿಟ್ರಿ ಎಲ್ಲ ಹೇಳ್ಬೇಕು ಸರ್ ನೀವೇ ಮಾತಾಡಿ ಸರ್ ಹನುಮ ಹನುಮ ಪ್ರತಿಯೊಂದು ಜನಾಂಗಕ್ಕೂ ಅದು ಸತ್ಯವಾಗ್ಲು ದೈವ ದೈವತ್ವದಲ್ಲಿ ಪ್ರೀತಿ ವಾಸದಲ್ಲಿ ವಾಸ ಪ್ರೀತಿ ವಾಸಲ್ಯದಲ್ಲಿ ಹನುಮ ಅಂತ ಅಂದ್ರೆ ಎಲ್ಲಾ ಜನಾಂಗಕ್ಕೂ ಹಂಗಾಗಿ ನಾವು ಹನುಮ ಹನುಮನ್ ದೇವಸ್ಥಾನ ಮಾಡಿದಿವಿ ಅದ್ರ ಮುಂದೆ ನಾವು ಬೋಟ ಮಾಡ್ಕೊಂಡಿವಿ ಅದೇನ್ ತೀ ಉರಿಯಲ್ವಲ್ಲ ಶಾಸಕರಿಗಾಗ್ಲಿ ಕಾಂಗ್ರೆಸ್ನವ್ರಿಗಾಗ್ಲಿ ಏನ ಏನಿತ್ತಿಲ್ಲಿ ಎಲ್ಲಾ ಜನ ಅಂಗದವರು ಪ್ರೀತಿ ವಿಶ್ವಾಸದಿಂದ ನಮ್ ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನಾವು ಮಾಡ್ಕಂಡಿವಿ ದುಡ್ಡಲ್ ಯಾರ್ದು ಇಲ್ಲ ನಾವು ಸ್ವಂತ ನಾವು ಮನೆ ಮನೇಲಿ ಮನ್ ಮನೇಲಿ ಮನ್ ಮನೇಲಿ ದಯವಿಟ್ ಪ್ಲೀಸ್ ಮನ್ ಮನೇಲಿ ಮನ್ ಮನೇಲಿ ಒಂದೊಂದು ಮನೇಲಿ ಒಂದೊಂದು ಸಾವಿರ ದುಡ್ಡು ಕಲೆಕ್ಟ್ ಮಾಡಿ ಎಲ್ಲ ನಾವು ಒಂದು ಮೂರು ಐದರಿಂದ ನಾಲ್ಕು ಲಕ್ಷ ಖರ್ಚು ಮಾಡ್ಕೊಂಡು ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡ್ಕೊಂಡು ಧ್ವಜ ಮಾಡ್ಕೊಂಡಿದೀವಿ ನಾವು ಬೇರೆ ಯಾರ ರಂಗಲ್ಲೂ ಇಲ್ಲ ಯಾವ ಇಲ್ಲ ಯಾವ ಕಾಂಗ್ರೆಸ್ನೂರ್ದು ಇಲ್ಲ ಪ್ರೀತಿ ವಿಶ್ವಾಸ ಜಾಗ ಜಾಗ ನಮ್ದು ನಮ್ಮೂರ್ದು ನಮ್ಮೂರ್ದು ಅಲ್ಲಿ ಕೆರ್ಗೋಡ್ದು ನಾವು ಇಲ್ಲಿ ಬದುಕಿರೋರು ಇಲ್ಲಿ ಹುಟ್ಟಿರೋರು ನಾ ಈ ಭೂಮಿಲು ಬೆಳೆದಿರೋ ನಾವು ನಾವು ನಮ್ ದೇವಸ್ಥಾನ ಮಾಡ್ಕೊಂಡಿವಿ ಹಿಂದೂ ದೇವಸ್ಥಾನವಾ ಅದು ಏನು ಶ್ರೀರಾಮನ್ ಬಕ್ತ ಅವನು ಶ್ರೀರಾಮ ಅಂತ ಅಂದ್ರೆ ಹಿಂದೂ ಜನಾಂಗ ಹಿಂದೂ ಜನಾಂಗ ಅಂದ್ರೆ ಅವನ್ ಅವನ್ ಸಂಖ್ಯೆ ಅಂತ ಅದು ನಾವು ಮಾಡ್ಕೊಂಡಿದೀವಿ ಸಮಸ್ಯೆ ಯಾವ ಸಮಸ್ಯೆನೂ ಇಲ್ಲ ಸಮಸ್ಯೆ ಯಾರು ಮತ್ತೆ ಕಾಂಗ್ರೆಸ್ನವ್ರಿಗೆ ಸ್ಥಳೀಯ ಶಾಸಕನಿಗೆ ಈಗ ಒಂದ್ ನಿಮಿಷ ಬಂದೆ ಹೇಳಿ ಓಕೆ ಬಹಳ ಆಕ್ರೋಶ ಮಾತಾಡ್ತಾ ಇದ್ರಿ ಬಂದೆ ಕಾಂಗ್ರೆಸ್ ಕಾಂಗ್ರೆಸ್ ಹಿಂದೂಗಳಿಲ್ವೆ ಇರ್ಬೋದೇನೋ ಮತ್ತೆ ನಮ್ ನಾವು ಚೆನ್ನಾಗಿದ್ವು ಅಲ್ಲ ನಾವು ನಾವು ಆರಾಮಾಗಿದ್ವಲ್ಲ ಒಂದ್ ವಿಷಯ ನೇರವಾಗಿ ಬರ್ತೀನಿ ಒಂದ್ ಸೆಕೆಂಡ್ ನಾಳೆ ಒಂದ್ ನಿಮಿಷ ಹೇಳ್ತೀನಿ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ನೀವೆಲ್ಲಾ ಊರವ್ರು ಸೇರ್ಕೊಂಡು ಮಾಡ್ಕೊಂಡಿದ್ವಿ ಖಂಡಿತ ಪಾರ್ಟಿ ಏನಿರ್ಲಿಲ್ಲ ಪಾರ್ಟಿ ಯಾಕೆ ಬಂತು ಇಲ್ಲಿ ಒಂದ್ ವಾರ ಆಡ್ತಲ್ಲ ಅವಾಗ ಯಾಕೆ ಬರ್ಲಿಲ್ಲ ಅದು ಒಂದ್ ವಾರ ಆದ್ಮೇಲೆ ಬಂತಲ್ಲ ಅವೆಲ್ಲ ಸಹಜವಾಗಿ ಏನಂದ್ರೆ ಅಲ್ಲ ಒಂದ್ ಒಂದ್ ನಿಮಿಷ ಬಂದ್ಬಿಡ್ತೀನಿ ಬ್ರದರ್ ಕಾಂಗ್ರೆಸ್ ಏನೋ ಮಾಡಿ ಬಿಜೆಪಿ ವಿರೋಧ ಜೆಡಿಎಸ್ ವಿರೋಧ ಮಾಡ್ತಾರೆ ಇಲ್ಲ ಜೆಡಿಎಸ್ ಅವ್ರು ಮಾಡಿದ್ರೆ ಕಾಂಗ್ರೆಸ್ ಅವ್ರ ವಿರೋಧ ಮಾಡ್ತಾರೆ ಓಕೆ ನಿಮ್ ಮೂರವರೆಲ್ಲ ಸೇರಿ ದುಡ್ಡು ಹಾಕೊಂಡ್ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿದ್ದಾಗ ಒಂದ್ ವಾರದಲ್ಲಿ ರಾಜಕೀಯ ಯಾಕೆ ಬಂತು ಅಂತ ಶಾಸಕರ ಕೇಳಿ ಶಾಸಕರು ಕೇಳಿ ಯಾಕೆ ಅಂತ ಕೇಳಿ ಶಾಸಕರ ನೀವ್ ಯಾಕೆ ಕೇಳಬೇಕು ಅಂತ ಅಂತಂದ್ರೆ ಅರ್ಧ ಹೊತ್ತಲ್ಲಿ ಅಂದ್ರೆ ಮಧ್ಯರಾತ್ರಿ ಎರಡು ಗಂಟೆ ಎರಡರಿಂದ ಮೂರು ಗಂಟೆ ರಾತ್ರಿಯಲ್ಲಿ ಪೊಲೀಸ್ ಕಳಿಸಿ ಏನಪ್ಪಾ ಫೋನ್ ಮಾಡ್ಬಿಡ್ತೀನಿ ದಯವಿಟ್ಟು ಮಾತಾಡ್ಸಿ ದಯವಿಟ್ಟು ಮಾತಾಡ್ತಿ ಅಲ್ಲ ಪೊಲೀಸ್ ಕಳಿಸಿ ಇಳಿಸ್ ನಾವೇನ್ ಅವನ್ಗೆ ಶತ್ರುಗಳ ನಾವೇನ್ ಓಟ್ ಹಾಕಿರ್ಲಿಲ್ವಾ ಅವ್ರಿಗೆ ತಪ್ಪು ಇಲ್ಲಿ ಕುಮಾರ್ ಇಲ್ಲಿ ಸ್ಥಳೀಯ ಶಾಸಕರು ಫೋನ್ ಪಿಕ್ ಎಸ್ ಏನೋ ಶಾಸಕರದು ತಪ್ಪಿಲ್ಲ ಯಾರು ತಪ್ಪಿಲ್ಲ ಸರ್ ಇಲ್ಲಿ ಸ್ಥಳೀಯವಾಗಿ ಎಲ್ಲಾರು ಒಗ್ಗಟ್ಟಾಗೆ ಇದ್ರು ಎರಡು ದಿವಸ ಬಾವುಟನು ಹಾರ್ತೋ ಎಲ್ಲ ಇತ್ತು ಅದಾದ್ಮೇಲೆ ಇದು ಬೇರೆ ತರ ಕ್ರಿಯೇಟಿವಿಟಿ ಆಗಿದೆ ಅಷ್ಟೇ ಬಟ್ ಇದ್ರ ಬಗ್ಗೆ ಏನನ್ಸುತ್ತೆ ಈಗ

ಕಾಂಗ್ರೆಸ್ ಕಾರ್ಯಕರ್ತ ಆಗಿ ನೀವು ಇಲ್ಲಿ ಆ ಬಾವುಟ ಹನುಮ ಧ್ವಜ ಆರಿಸಿದ್ದು ರೈಟ್ ರಾಂಗ್ ರಾಂಗ್ ಈಗ ಆರಿಸಿರೋದು ರಾಂಗ್ ಅದು ಫಸ್ಟ್ ನಾವು ಸರಿ ನಾವು ಆರಿಸಿದ್ದು ಈಗ ಕೆರೆಗು ಅಲ್ಲ ನೀವು ನೀವ್ ಹೇಳ್ತಾ ಇರೋ ಪ್ರಕಾರ ರಾಜಕೀಯ ಅಂತ ಬಂದಾಗ ಚುನಾವಣೆ ಅಂತ ಬಂದಾಗ ಮಾತ್ರ ನಾವು ಪಕ್ಷ ಧರ್ಮ ಅಂತ ಬಂದಾಗ ನಾವೆಲ್ಲ ಒಂದೇ ನಾವ್ ಇದೇ ಬಾವುಟ ಆರ್ಸಿ ಬೇಕಾಗಿರಲಿಲ್ಲ ಈ ಗಲಾಟೆಗಳೆಲ್ಲ ಇರಡೀ ಊರು ನಮ್ ಊರು ಇತಿಹಾಸ ಇಲ್ವಾ ಸರ್ ನಮ್ಮೂರ್ಗೆ ಎಂತರೇ ಸರ್ ನಮ್ ಕ್ಷೇತ್ರ ಕೆರಗೋಡ್ ಕ್ಷೇತ್ರ ಸರ್ ಆಗ್ಲೇ ಹೇಳಿದೆ ನಾನಾಗ್ ನಾನು ಆಗ್ಲೇ ಹೇಳಿದೆ ನಾನು ಆಗ್ಲೇ ಅಣ್ಣ ನಾನು ಆಗ್ಲೇ ಹೇಳಿದೆ ಚೌಡಿನವರು ಸಮೇತ ಕೆರಗೋಡು ಅಂತ ವಿಧಾನಸಭಾ ಕ್ಷೇತ್ರ ಇತ್ತು ಗೆಲ್ತಿದ್ರು ಶಂಕರೇಗೌಡರು ವಿದ್ಯಾ ಸಚಿವರು ನಿತ್ಯ ಸಚಿವರು ಇಡೀ ಇಡೀ ಭೂಮಿ ಇರ ಗಂಟು ಅಂತವನೇ ಸಚಿವರು ವಿದ್ಯಾ ಸಚಿವರು ನಿತ್ಯ ಸಚಿವರು ಅಂತ ಅಂತ ಭೂಮಿಲಿ ಇಂಥ ಗಲಾಟೆ ನಮಕ್ಕೆ ಈಗ ಈಗ ಗಲಾಟೆ ಆಗ್ಬಿಟ್ಟೈತೆ ಈಗ ಏನ್ ಈಗ ನಿಶ್ಚಯ ಏನಾಗಬೇಕು ಏನು ಆಗ್ಬೇಕಾಗಿಲ್ಲ ನಮ್ ನಮ್ ಜನಗಳಲ್ಲಿ ಸೌಹಾರ್ದತೆ ಮೂಡುವಂಗ್ ಮಾಡ್ಕೊಡ್ಬೇಕು ಯಾರೋ ಯಾರೋ ಹಿರಿಯೋರು ವಿದ್ಯಾವಂತರು ಆಮೇಲೆ ನಮ್ಮ ಶಾಸಕರು ನಮ್ಮ ಮಿನಿಸ್ಟ್ರವ್ರೆ ಸರ್ಕಾರ ಅದೇ ನಮ್ಮನ್ನು ಆಳ್ತಾ ಇರೋರು ಇವರೆಲ್ಲ ಸೇರಿಸಿ ಕೂತು ಮಾತುಕತೆ ಮಾಡಿ ಗಲಾಟೆ ಬೇಡ ನಾವು ಉಸ್ತುವಾರಿ ಸಚಿವರು ಚೆಲ್ಲುರಾಯ ಸ್ವಾಮಿ ಅವರು ಇದ್ದಾರೆ ಗಣಿಗಾರವಿಯವರಿದ್ದಾರೆ ಹೌದಲ್ವಾ ಅವ್ರನ್ನ ನಮ್ಮ ಮಂಡ್ಯ ತಾಲೂಕಿನ ಜನ ಗೆಲ್ಸಿದಾರ ಹೊರ್ಗಡೆ ಜನ ಗೆಲ್ಸಿದಾರೆ ಮಂಡ್ಯ ತಾಲೂಕಿನ ಜನ ಅಲ್ವಾ ಮಂಡ್ಯ ತಾಲೂಕಿನ ಜನ ಸಮಸ್ಯೆನ ಅವ್ರು ಬಂದು ಇಲ್ಲಿ ಕೇಳ್ಬೋದಿತ್ತಲ್ವಾ ಕೇಳ್ಬೋದಿತ್ತಲ್ವಾ ನಾನು ಕಾಂಗ್ರೆಸ್ ಕಾರ್ಯಕರ್ತಲ್ವಾ ನಿಮ್ಮ ಕೇಳಿಲ್ವಾ ನೀವು ಬನ್ನಿ ಸ್ವಾಮಿ ನಮ್ಮ ಇದು ಪೇಪರ್ ತರ ಕಾಲಿಗೆ ಅಷ್ಟಂಗೆ ಬ್ಯಾರಲ್ಲ ಈಗ ಬ್ಯಾರ ಮೇಲ್ಪಟ್ಟಿಂದ ಹೇಳೋರಲ್ಲ ಮೇಲ್ಪಟ್ಟವ್ರು ಹೇಳೋರ ಉಸ್ತುವಾರಿ ಸಚಿವರು ಹೇಳಿದಾಗ ನಾವು ಎಮ್ ಎಲ್ ಎ ಅವ್ರು ಮಾತಾಡ್ಸಿರ್ಬೋದು ಕುಸ್ವಾರ್ ಸಚಿವ್ರು ನಾವು ಮಾತಾಡಿಸಿಲ್ವಲ್ಲ ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಹೇಳ್ತಾ ಇದ್ರಣ್ಣ ಕಾಂಗ್ರೆಸ್ನವ್ರಿಗೆ ಪ್ರಾತ್ನ್ಯತೆಯೇ ಕೊಡ್ತಾ ಇಲ್ಲವಲ್ಲ ಪಾಪ ಅವರೇ ಜಾಸ್ತಿ ಇರೋರು ಇಲ್ಲಿ ಏನು ತಿಂದಿರೋರು ಅವರು ಒಂದು ಒಂದು ವಿಷಯ ಒಂದು ದಿವಷ ಇಂಟ್ರೆಟ್ ಮಾಡ್ತೀನಿ ಕೆರ್ ಕೆರ್ಗೋಡಲ್ಲಿ ಬೌತೇಕ ಕೆರ್ಗೋಡಲ್ಲಿ ಬಹುತೇಕ ಕಾಂಗ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಸಮೇತ ಇಲ್ಲಿ ದೇವರು ಒಂದಾಗ ಕಾಂಗ್ರೆಸ್ ದೇವರು ಬಿ ಜೆ ಪಿ ದೇವರು ಅಂತಿಲ್ಲ ನಮ್ಮನ್ಮ ನಮ್ಮ ರಾಮ ಅನ್ಕಂಡು ಜನ ನಾವಿದೀವಿ ಬದುಕಿದ್ದೀವಿ ಇಲ್ಲಿ ಬಟ್ ನೀವು ರಾಜಕಾರಣ ತೇವಲ್ಗೆ ಯಾಕೆ ಹಿಂಗ್ ಮಾಡ್ತೀರಿ ಅಂತ ನೀವು ಪ್ರಶ್ನೆ ಮಾಡ್ತೀರಿ ಒಂದ್ ಒಂದ್ ನಿಮಿಷ ಅಡ ಒಂದ್ ನಿಮಿಷ ಮತ್ತ ಹೆಂಗಿದು ಬೇರೆ ತರ ಕ್ರಿಯೇಟಿವಿಟಿ ಮಾಡ್ತಾ ಇದ್ದಾರೆ ಸರ್ ಇದು ಸ್ಥಳೀಕ್ವಾಗೇ ಯಾರದೇ ತೊಂದ್ರೆ ಇಲ್ಲ ನಮ್ಮ ಮನೆ ದೇವ್ರು ಆಂಜನೇಯ ಸ್ವಾಮಿ ಆಯ್ತಾ ಈಗ ರವಿ ರವಿಯವ್ರ್ ಬರ್ಲಿ ಅಂತ ಹೇಳ್ತಾರಲ್ವ ಅವರು ಇನ್ನ ನಿನ್ನೆಯಿಂದ ಅವ್ರು ಊಟ ಆಗ್ತಾ ಇರೋದು ಬರ್ತಾರೆ ಬರೋ ಟೈಮ್ ಬರ್ತಾರೆ ಅದೇನ್ ಮಾತಾಡ ಬಟ್ ಈ ಫ್ಲಾಗ್ ವಿಷ್ಯ ನಿಮ್ ನಿಲುವೇನು ನಮ್ ನಿಲುವು ಫ್ಲಾಗ್ ಆರ್ ಆಯ್ತಾ ಹನುಮ ಹನುಮತಿ ಫ್ಲಾಗ್ ಆರ್ಬೇಕಾಯ್ತು ನಮ್ ಆಯ್ತು ಕೆರಗೋಡ ಒಬ್ಳಿಲಿ ಯಾರು ಫ್ಲಾಗ್ ಇಲ್ಸಿಂತರೋದ್ ಯಾಕೆ ಅಂತ ಅದೇ ಬೇಕು ಅಂತ ಈಗ ನೋಡಿ ರೆಡ್ಡಿ ಬಂದಿದ್ರು ಈ ತರ ಕ್ರಿಯೇಟಿವಿಟಿ ಇರೋದು ಏನು ಈಗ ಏನ್ ರಿಕ್ವೆಸ್ಟ್ ಮಾಡ್ತೀರಿ ಗಣಿಗ ರವಿಕುಮಾರ್ ಮತ್ತೆ ಚಲರಾಯಸ್ವಾಮಿ ಬರ್ತಾರೆ ಅವರೇ ಬಂದು ಈ ತರ ಹನುಮ ಬೋಟ್ ಅನ್ನ ಆರಿಸತಾರೆ ಒಂದ್ ಗುಡಿ ಕಟ್ಟಿ ಆ ತರ ಮಾಡ್ತಾರೆ ನೋಡಿ ಎಸ್ ಇದೇ ವಿಷಯ ಬೇಕಾಗಿದ್ದು ಇಲ್ಲಿ ಕೆರಗೋಡಲ್ಲಿ ಅವ್ರು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರೋದು ನೋಡಿ ನೋಡಿ ಸರ್ ಈಗ ನೋಡಿ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್ ಈಗ ಮಾತು ಮಾತಾರೆ ನಾವು ಹಿಂದೂಗಳು ಜೈ ರಾಮ್ ಅಂತಾರೆ ಮತ್ತೆ ಅಯೋಧ್ಯೆಯಲ್ಲಿ ದೇವಸ್ಥಾನ ಉದ್ಘಾಟನೆ ಆಯ್ತಲ್ವಾ ಉದ್ಘಾಟನೆ ಆದಾಗ ದೇವಸ್ಥಾನ ಉದ್ಘಾಟನೆ ಆದಾಗ ಹೇಳಿ ಏನಂತ ಹೇಳಿದ್ರು ರಾಮ ಮಂದಿರಗಳು ನಮ್ಮೂರಲ್ಲಿ ಹವೇ ಅಲ್ಗೆ ಯಾಕೆ ಅಲ್ಗೆ ಯಾಕೆ ಹೋಗ್ಬೇಕು ಅಂತ ಕೇಳಿದ್ರು ಆಯ್ತು ಒಕ್ಕೊಳ್ಳುದ ರಾಮ ಮಂದಿರಗಳು ಎಲ್ಲ ಊರಲ್ಲ ಇಲ್ಲೇ ಕೈ ಮುಗಿದ ಅದೇ ಮುಸಲ್ಮಾನರಿಗೆ ಇಲ್ಲಿ ಮಸೀದಿಗಳಿಲ್ವಾ ಅವ್ರಿಗೆ ಯಾಕೆ ಮಕ್ಕಾ ಮದಿನ ಯಾತ್ರೆಗೆ ತಲ ತಲಾಂತರದಿಂದ ವಿಮಾನದಲ್ಲಿ ಕಳಿಸ್ತಾ ಇದ್ದರು ಅವ್ರನ್ನ ಮಾತ್ರ ಅಲ್ಲಿ ಕಳಿಸ್ಬೋದು ಅವ್ರ ಪವಿತ್ರ ಸ್ಥಳ ಅಂತ ನಮ್ಮ ಹಿಂದೂಗಳ ಅಯೋಧ್ಯೆಗೆ ಹೋದ್ರೆ ಯಾಕೆ ಹೊಟ್ಟೆವ್ರು ಇವ್ರಿಗೆ ಇವ್ರು ಬೇಕು ಅಂತ ಇವೆಲ್ಲನೂ ಕ್ರಿಯೇಟ್ ಮಾಡ್ತಾ ಇರೋದು ಸರ್ ಇವರು ಇವರು ರವಿ ಗಣಗಾರ ರವಿ ಒಂದು ಮಾತು ಹೇಳ್ತೀನಿ ನಾನು ದಯವಿಟ್ಟು ಗಣಗಾರ ರವಿ ಅವರು ನಮ್ಮ ಶಂಕರೇಗೌಡರು ಮೊಮ್ಮಗ ಅವರಲ್ಲ ವಿಜಯಾನಂದ ಅವ್ರದ ಒಂದು ಪೂರ್ಣ ಚಿತ್ರನ ಇಟ್ಕೊಂಡು ದಿನ ಎದ್ದು ಗಂಧಗಡ್ ಹಚ್ಚಿ ಪೂಜೆ ಮಾಡಬೇಕು ಅವರು ವಿಜಯಾನಂದನ ವಿಜಯಾನಂದಿಂದ ಗೆದ್ದಿರೋದು ಅವರು ವಿಜಯ ಪೂಜೆ ಮಾಡಿ ಕೇಳಿ ಅವ್ರಿಗೆ ಒಂದ್ ವಿಷಯ ಇವ್ರು ಹೇಳ್ತಾ ಇರೋದು ಓಕೆ ಊರಲ್ಲ ರಾಮ ಮಂದಿರವೇ ಅಲ್ಲಿಗೆ ಯಾಕೆ ಹೋಗಿರಿ ಅಂತ ಸಿದ್ದರಾಮಯ್ಯ ಕೇಳ್ತಿದ್ರು ಅದ್ರ ಅಲ್ಪಸಂಖ್ಯಾ ಎಲ್ಲಾ ಊರಲ್ಲೂ ಮಸೀದಿ ಇದೆ ಮೆಕ್ಕಾ ಮಸೀದಿ ಅವರ ಪವಿತ್ರ ಸ್ಥಳ ನಮಗೂ ಅಯೋಧ್ಯೆ ರಾಮ ಮಂದಿರ ಅಯೋಧ್ಯೆ ಜಾ ರಾಮ ಜನ್ಮಸ್ಥಳ ಅಲ್ಲಿಗೆ ಹೋಗ್ಬೇಕು ಹಾಗಾಗಿ ಈ ವ್ಯತ್ಯಾಸಗಳನ್ನ ಯಾಕೆ ಮಾಡ್ತೀರಿ ಯಾಕ್ ವ್ಯತ್ಯಾಸಗಳನ್ನ ಮಾಡ್ತೀರಿ ಮಾಡಬೇಡಿ ಅನ್ನೋದು ಇವ್ರ ಮಾತು ಬಟ್ ಸ್ನೇಹಿತರು ಇವರೆಲ್ಲ ನಂಗೆ ಹೇಳ್ತಾ ಇದ್ರು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲಿ ಬಾವುಟ ಆರ್ಬೇಕಾಗಿರೋದು ಹನುಮದ್ ಧ್ವಜನ್ ಅದ್ರ ಬಗ್ಗೆ ಯಾವುದೇ ವ್ಯತ್ಯಾಸ ಇಲ್ಲ ಇದು ಮೇಲ್ಮಟ್ಟದ ರಾಜಕಾರಣ ನಡೀತಾ ಐತಿ ನಡಿಬಾರದು ಅನ್ನೋದು ಇವರ ಅಭಿಪ್ರಾಯ ವಿಷಯ ಇಷ್ಟೇ ನಾವ್ ಒಂದು ನೋಡಿ ವೀಕ್ಷಕರೇ ಕೆರಗೋಡಿನ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಚಲೂರಾಯಸ್ವಾಮಿ ಗಣಿಗಾ ರವಿಕುಮಾರ್ ಅಂಡ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರೆಲ್ಲರಿಗೂ ಏನ್ ಅಪೀಲ್ ಮಾಡ್ತೀರಿ ನೀವು ರಾಜಕೀಯ ಬೇಡ ರಾಜಕೀಯ ಬೇಡ ಗಣಿಗಾ ಫಾರಿನ್ ಅವರಲ್ಲ ನಮ್ಮ ಗ್ರಾಮ ನಮ್ಮ ಹೋಬಳಿ ನಮ್ಮ ತಾಲೂಕ್ನವರು ಗಣಿಗ ಅನ್ನೋದು ಒಂದು ಗ್ರಾಮ ಇಲ್ಲೇ ಇದೆ ಒಂದ್ ಏಳು ಎಂಟು ಕಿಲೋಮೀಟರ್ ಹೋದ್ರೆ ಸ್ವಾಮಿ ಸ್ವಾಮಿಯವರು ಇದೆಲ್ಲ ಅರ್ಥ ಮಾಡ್ಕೊಂಡು ಇದ್ರಲ್ಲಿ ಯಾರಾಜಕೀಯ ಯಾವ ಬಿಜೆಪಿ ಯಾವ ಜೆ ಡಿ ಎಸ್ ಯಾವ ಕಾಂಗ್ರೆಸ್ ಏನು ಬೇಕಾಗಿಲ್ಲ ನಮ್ಗೆ ನಾವ್ ಹಿಂದೂಗಳೆಲ್ಲ ಒಂದೇ ನಮ್ ಇಲ್ಲಿ ಯಾರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಇಲ್ಲಿ ಇಷ್ಟು ಜನ ಇದ್ದಾರೆ ಸರ್ ಬಾವುಟ ಇಳಿಸ್ಬೇಕು ಅಂತ ಒಬ್ರು ಕೈಲಿ ಎಲ್ಸಿಸ್ತಿ ಸರ್ ನೀವು ಬಾವುಟ ಇಳಿಸ್ಬೇಕು ಅಂತ ಒಬ್ರು ಕೈಲಿ ಎಲ್ಸಿಸ್ತಿ ನಮ್ ಇಡೀ ಹೋಗ್ಲಿ ಯಾರು ಒಬ್ರು ಬಾವುಟ ಇಳಿಸ್ಬೇಕು ಇದನ್ನ ಅಂತ ಹೇಳಿದ್ರೆ ಅದನ್ನ ನೀವ್ ಹೇಳ್ದ್ ಕೇಳ ಒಂದ್ ಕೇಳ್ಪಟ್ಟೆ ಗ್ರಾಮ ಪಂಚಾಯತಿ ವಿಷಯ ಬಂದಾಗ ಮೂರು ಜನ ಅಪೋಸ್ ಮಾಡಿದ್ರು ಉಳಿದವರೆಲ್ಲ ಸಪೋರ್ಟ್ ಮಾಡಿದ್ರು ಅಂತ ಹೌದಾ ಅಪೋಸ್ ಮಾಡಿಲ್ಲ ಎಸ್ ವಿಷಯ ಇಷ್ಟೇ ಕೆರಗೋಡಿನ ಸುತ್ತಮುತ್ತ ಗ್ರಾಮಸ್ಥರ ಸಾವಿರಾರು ಮಂದಿಯ ಎಲ್ಲಾ ಹೇಳ್ತವ್ರೆ ಸ್ವಾಮಿ ರಾಜಕಾರಣ ಚುನಾವಣೆ ಪಕ್ಷ ಇಲ್ಲ ಅಂದಾಗ ನಾವೆಲ್ಲ ಒಂದೇ ಒಬ್ಬ ಸವಾಲಾಗ್ತವ್ರ ಇವ್ರಲ್ಲ ಒಬ್ಬ ಇಳಿಸಿ ಅಂತ ಹೇಳಿದ್ರೆ ನಾವ್ ಇಳಿಸ್ತೀವಿ ನಮ್ಮಲ್ಲೇ ವಿರೋಧ ಇಲ್ಲ ನಮ್ಮಲ್ಲೇ ತಕ್ರಾರಿಲ್ಲ ಇಲ್ಲ ನಮ್ಮಲ್ಲೇ ಇದ್ರ ಬಗ್ಗೆ ದ್ವೇಷ ಇಲ್ಲ ಪ್ರೀತಿಯಿಂದ ಕಟ್ಟಿರೋದ್ರ ನೀವ್ ರಾಜಕಾರಣಕ್ಕೆ ಯಾಕೆ ಇಳಿಸ್ತೀರಾ ಅಂತ ಹೇಳ್ತಾವ್ರೆ ಏನ್ ಇಷ್ಟೇ ಇನ್ನು ಮುಂದುವರೆದು ಕೆರಗೋಡ್ ದಾಟ್ ಚರ್ಚೆ ಹೋದ್ರೆ ಬೇರೆ ಬೇರೆ ಚರ್ಚೆ ಬರ್ತವೆ ಕೆರಗೋಡು ವಿಚಾರ ಚರ್ಚೆ ಮಾಡೋದಾದ್ರೆ ಕೆರಗೋಡಿನ ಈ ಹೋಬಳಿಯ ಹಳೆ ವಿಧಾನಸಭಾ ಕ್ಷೇತ್ರ ಆಗಿತ್ತು ದಾಗಲೇ ಹೇಳಿದೆ ಶಂಕರೇಗೌಡರು ಚೌಡೈನವರು ರಾಮು ಎಲ್ಲರೂ ಇಲ್ಲಿ ಎಮ್ ಎಲ್ ಎ ಆಗಿದವ್ರೆ ಸುತ್ತಮುತ್ತ ಭಾಗದ ಒಬ್ಬನೂ ಕೂಡ ಇದಕ್ಕೆ ವಿರೋಧ ಇಲ್ಲ ಸಿಂಗಲ್ ಸಿಂಗಲ್ ವಿರೋಧ ಇಲ್ಲ ಆದರೆ ಕೆಲವು ಪ್ರತಿಷ್ಠೆಗೆ ರಾಜಕಾರಣದ ತೀಟೆ ತೆವಲಿಗೆ ಕೆರಗೋಡನ್ನ ಇವತ್ತು ಕರ್ನಾಟಕದಲ್ಲಿ ಕೆಟ್ಟ ಊರು ಅನ್ನೋ ರೀತಿ ಬಿಂಬಿಸುವಂತ ಆಗ್ತಾ ಇದೆ ಇದಾಗಬಾರ್ದಾಗಿತ್ತು ಏನೇ ತಮ್ಮ ಅಭಿಪ್ರಾಯ ಏನೋ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ